ನಡೆದು ನಡೆದು ಮುಂದೆ ಹೋಗು ಹಿಂದೆ ನೋಡಲೆಕೇ ಆಚೆ ಈಚೆ ಕಲ್ಲು ಮುಳ್ಳು ಇದ್ದರೇಕೆ ಅಂಜಿಕೆ ಬದುಕು ದಾರಿ ಸುಲಭವಲ್ಲ ಚಿಪ್ಪಿನೊಳಗೆ ಕೊಬ್ಬರಿಯು ಸಿಪ್ಪೆ ಸುಲಿದು ಒಣಗಿಸಿಡಲು ಕಾಯಬೇಕು ಸವಿಯಲು ಕಣ್ಣು ಕಿವಿಯು ಕೈಯು ಕಾಲು ಇದ್ದರಲ್ಲ ಮನುಜರು ಶುದ್ಧ ಮನಸ್ಸು ದೊಡ್ಡ ಹೃದಯ ಇದ್ದರವನೇ ದೇವನು ದೆರ ನಡೆವ ದಾರಿ ಒಂದೇ ಇರಲು ಭೇದ ಭಾವ ವೇತಕೆ ಹರುಷದಿಂದ ಕೂಡಿಸಾಗಿ ನಡೆಯಬೇಕು ಮುಂದಕ್ಕೆ

ಈಗ ಈ ಪ್ರಕಟವಾದ ಪುಸ್ತಕಗಳಲ್ಲಿ ಪ್ರಮುಖ ಪುಸ್ತಕಗಳು ಯಾವ್ಯಾವ ಸೆಕ್ಷನ್ ಅಲ್ಲಿ ಅಂದ್ರೆ ಯಾವ್ಯಾವ ಘಟಕಗಳಲ್ಲಿ ಬರೆದಿದ್ದೀರಿ ಕಾದಂಬರಿ ಬರೆದಿದ್ದೀನಿ ಅದರಲ್ಲಿ ಪುಸ್ತಕ ಕನ್ನಡ ಕಟ್ಟಾಳ ಹುಲ್ಲಪ್ಪ ಮೇಸ್ಟು ಅಂತ ಹೇಳಿ ರವಿಚಂದ್ರ ಅವರು ಪ್ರಕಟ ಮಾಡಿರುವುದು ಆಮೇಲೆ ಇದು ಹೊಸ ದಿಸೆಯ ಬೆಳುಕು ಅಂತ ಹೇಳಿ ಅಳಿಲು ಸೇವೆ ಸಂಸ್ಥೆಯಲ್ಲಿ ಪ್ರಕಟ ಮಾಡಿದ್ದು ಇದು ಬೋಧನೆ ಮತ್ತು ಕಲಿಕೆ ಸಾಮಗ್ರಿ ಬಗ್ಗೆ ಶಾಲಾ ಶಿಕ್ಷಕರಿಗೆ ಸಚಿತ್ರವಾದಂತಹ ಮಾಹಿತಿ ಪುಸ್ತಕ ಇದನ್ನ ಕಸ್ತೂರ್ಬಾ ಬಾಲಕಿಯ ವಿದ್ಯಾಲಯಗಳಿಗೆ ನಮ್ಮ ಇಲಾಖೆನ ಇದನ್ನ ಕೈಪಿಡಿಯಾಗಿ ಮಾಡಿದೆ ಆಮೇಲೆ ಇದು ಕಿಟ್ಟಜ್ಜಿ ಮತ್ತು ಹವಿಸ್ ಪಾತ್ರೆ ಅಂತ ಹೇಳಿ ಇದು ಕಥಾ ಸಂಕಲನ ಇದು ಸಿ ಎಸ್ ಸಿ ಶಾಲೆಗೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನೈದರವರೆಗೆ ಇದು ಹತ್ತನೇ ತರಗತಿಗೆ ಇದು ಪಠ್ಯ ಪುಸ್ತಕ ಕೂಡ ಆಗಿತ್ತು ಹೀಗಾಗಿ ನಾನು ಕತೆ ಕಾದಂಬರಿ ಕವನ ಸಂಕಲನಗಳು ಹನಿಗವನಗಳು ನಾಟಕಗಳು ಆಮೇಲೆ ಶರಣರ ಸಾಹಿತ್ಯದ ಬಗ್ಗೆ ಒಂದು ಅಮೂಲ್ಯವಾದ ಪುಸ್ತಕ ಬಂದಿದೆ ಶರಣರ ಕಾಯಕ ಮೌಲ್ಯಗಳು ಅಂತ ಹೇಳಿ ಅದು ಆರ್ ಶಿವಣ್ಣವರು ಪ್ರಕಟ ಮಾಡಿದ್ದು ನಾನ್ನೂರ ಐವತ್ತೊಂದು ಪುಟ ಇದೆ ಮತ್ತು ಇಲ್ಲಿ ಸುಮಾರು ಹತ್ತೊಂಬತ್ತು ಪುಸ್ತಕಗಳು ಶಿವಲಿಂಗ ಶಿವಯೋಗಿ ಅಯ್ಯೋರು ಶಿವಶರಣವರು ಆದಿಯಾಗಿ ನಮ್ಮ ಬಸವಣ್ಣವರ ವಚನಗಳು ಹಾಗೆ ಮತ್ತು ಹೀಗೆ ಬಸವ ತತ್ವದ ಹಾದಿ ಇರಲಿ ಅಂತ ಹೇಳಿ ಶರಣರ ಬಗ್ಗೆ ಸುಮಾರು ಹದಿನೆಂಟಕ್ಕೂ ಹೆಚ್ಚು ಪುಸ್ತಕಗಳಿದೆ ಮತ್ತು ಇನ್ನೊಂದು ಮುಖ್ಯವಾದುದಂತ ಹೇಳಿದ್ರೆ ನಾಲ್ಕುಲಿ ನಾಲ್ಕು ನಮ್ಮದು ಮುಕ್ತಕಗಳು ಇದು ನರೇಂದ್ರ ಕುಮಾರ್ ಕೋಟ ಅವರು ಕೂಡ ಸಿ ಡಿ ಮಾಡಿದ್ದಾರೆ ಅದು ನಮ್ಮ ಚಂದ್ರಶೇಖರ್ ಕೆದ್ಲೆಯವರು ಕೂಡ ಅದನ್ನು ಹಾಡಿದ್ದಾರೆ ಆಮೇಲೆ ಕವನ ಸಂಕಲನ ಕೂಡ ನನ್ನದು ಪ್ರಕಟ ಆಗಿದೆ ಕಾದಂಬರಿ ಈಗಾಗಲೇ ನಾನು ಹೇಳಿದ್ದೀನಿ ಒಟ್ಟು ಮೂರು ಕಾದಂಬರಿಗ ನನ್ನದು ಪ್ರಕಟನಲ್ಲಿದೆ ಒಟ್ಟು ನಂದು ಆರು ಕಾದಂಬರಿಗಳ ಪ್ರಕಟ ಆಗಿದ್ದು ಮತ್ತು ಪಠ್ಯಪುಸ್ತಕ ಸಮಿತಿಯಲ್ಲೂ ಕೂಡ ನಾನು ಕೆಲಸ ಮಾಡಿಬಿಟ್ಟಿದ್ದೀನಿ ಕೆಲಸ ಮಾಡಿದ್ದೀನಿ ಒಂದು ತರಗತಿ ಮತ್ತು ಏಳನೇ ತರಗತಿಯ ಭಾಷಾ ತಂಡದಲ್ಲಿ ಕೆಲಸ ಮಾಡಿದಂತಹ ಅನುಭವಗಳಿದೆ ಮತ್ತು ನಮ್ಮ ಇಲಾಖೆಗೆ ಹದಿನೆಂಟಕ್ಕೂ ಹೆಚ್ಚು ಶಿಕ್ಷಕರ ಕೈಪಿಡಿಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಮತ್ತು ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಪ್ರಾರಂಭದಲ್ಲಿ ನಮ್ಮ ಸರ್ಕಾರ ತಂದಾಗ ಅದು ಆರರಿಂದ ಒಂಬತ್ತನೇ ತರಗತಿಯ ಪುಸ್ತಕದ ಪರಿಶೀಲನಾ ಸಮಿತಿಯ ಸದಸ್ಯನಾಗಿಯೂ ಕೂಡ ನಾನು ಕೆಲಸ ಮಾಡಿದ್ದು ಮತ್ತು ಒಂದರಿಂದ ಹತ್ತನೇ ತರಗತಿಯ ಪಠ್ಯ ವಸ್ತು ರಚನಾ ಸಮಿತಿ ಇದೆಯಲ್ಲ ಅದರಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೀನಿ ಹೀಗಾಗಿ ಎಲ್ಲ ಪ್ರಕಾರಗಳು ಸಂಶೋಧನೆ ಸಂಶೋಧನೆ ಆಮೇಲೆ ಸಂಪಾದನೆ ಆದಿಯಾಗಿ ಕೂಡ ಮತ್ತು ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದ ನಂತರ ಇಲ್ಲಿನ ಪ್ರತಿಯೊಂದು ಸಮ್ಮೇಳನಗಳಲ್ಲಿ ಆಗಿರುವಂಥ ಅಧ್ಯಕ್ಷರ ಭಾಷಣಗಳನ್ನು ಸೇರಿಕೊಂಡು ಅದ್ರಲ್ಲಿ ಮೂರು ವಾಲ್ಯೂಮ್ ನನ್ನ ಸಂಪಾದಕತ್ವದಲ್ಲಿ ಪ್ರಕಟ ಆಗಿದೆ ಹೀಗೆಲ್ಲ ಸೇರಿದ್ರೆ ನನ್ನೊಂದು ಅಹ್ ಅರವತ್ತೊಂದು ಪುಸ್ತಕ ಇನ್ನೆರಡು ಪ್ರಕಟ ಆಗ್ತಾ ಇದೆ ಒಟ್ಟು ಅರವತ್ತ್ ಪುಸ್ತಕ ಪ್ರಕಟ ಆಗ್ತಾ ಇದೆ ಅಂದ್ರೆ ಹಲವು ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ರಿ ಆಧುನಿಕ ವಚನಗಳು ನನಗೆ ತುಂಬಾ ಖುಷಿ ಕೊಟ್ಟು ಆಧುನಿಕ ವಚನಗಳು ನಂದು ವಚನ ದೀಪಿಕ ಮತ್ತು ವಚನಾಮೃತ ಬಂದಿದೆ ಅದು ವಚನಾಮೃತಕ್ಕೆ ವಚನ ಅಕಾಡೆಮಿ ಅಕಾಡೆಮಿ ಅವರು ಕೂಡ ನನಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ಮತ್ತು ಮಕ್ಕಳ ಕಥೆಗಳಲ್ಲಿ ಜಿ ಪಿ ರಾಜರತ್ನ ದತ್ತಿ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಕೊಟ್ಟು ನನಗೆ ಗೌರವಿಸಿದೆ ಹೀಗಾಗಿ ಮಕ್ಕಳ ಕಾದಂಬರಿ ಕೂಡ ಬಂದಿದೆ ಒಂದು ಎರಡು ಮೂರು ವರ್ಷದ ಕೆಳಗೆ ಅದು ಪ್ರಕಟ ಆಯಿತು ಅದು ಅಕ್ಷರ ಸರಸ್ವತಿ ಎನ್ನುವಂತಹ ಪತ್ರಿಕೆಯಲ್ಲಿ ಧಾರವಾಹಿ ಕೂಡ ಬಂದಿದೆ ಮತ್ತು ನನ್ನ ಅನುಭವಗಳು ಶಿಕ್ಷಣ ಸರುವ ಪತ್ರಿಕೆ ಅದು ಅಂಕಣ ಆಗಿ ಬಂದಿದೆ ಮತ್ತು ಹರ್ಷಿವಾಣಿಯ ಪತ್ರಿಕೆ ನಮ್ಮ ರವಿಶಂಕರ್ ಉಪಾಧ್ಯಾಯರವರಲ್ಲಿ ನಾನೀಗ ಕಳೆದ ಹತ್ತು ವರ್ಷದಿಂದ ಅಂಕಣಗಾರನಾಗಿ ನಾನು ಇದ್ದೇನೆ ಅಂದರೆ ನಮ್ಮ ಊರಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದ್ದಾರೆ ಪ್ರತಿಭಾ ಸಾಧಕರಿದ್ದಾರಲ್ಲ ಅವ್ರ ಬಗ್ಗೆ ಅಂಕಣಗಳನ್ನು ಕೂಡ ಬರೆತಿದ್ದೇನೆ ಅದು ಕೂಡ ನಮ್ಮ ಸಾಧಕರಿದ್ದಾರಲ್ಲ ಅದ್ರ ಬಗ್ಗೆ ಒಂದು ಮೂರು ಪುಸ್ತಕ ತರುವಷ್ಟು ಸಾಮಗ್ರಿಗಳಿದೆ ಮತ್ತು ಇಲ್ಲಿ ನಿವೃತ್ತ ಶಿಕ್ಷಕರ ಬಗ್ಗೆ ಬರೆದಿದ್ದೇನೆ ನಮ್ಮ ಆರು ಕೋಟ ಹದಿನಾಲ್ಕು ಗ್ರಾಮದಲ್ಲಿನ ಮೂವತ್ತೈದು ದೇವಸ್ಥಾನಗಳ ಬಗ್ಗೆ ಅಂಕಣ ಬರೆದಿದ್ದೀನಿ ಹಾಗೆ ನಮ್ಮ ಈ ಹದಿನಾಲ್ಕು ಕೋಟ ಹದಿನಾಲ್ಕು ಗ ಗ್ರಾಮದಲ್ಲಿನ ಸಾಧಕರ ಬಗ್ಗೆ ಮತ್ತು ದೇವಸ್ಥಾನಗಳ ಬಗ್ಗೆ ಅಂಕಣಗಳನ್ನು ಬರೆದಿದ್ದೇನೆ ಇದು ಹೀಗೆಲ್ಲ ಸರಿ ಇನ್ನೊಂದು ಇಪ್ಪತ್ತೈದು ಪುಸ್ತಕ ಪ್ರಕಟಣೆಗಾಗಿ ಕಾದಿದೆ ಅದನ್ನು ನಿವೃತ್ತಿಯ ನಂತರ ಇದನ್ನೇ ಮುಂದುವರ್ಸ್ಕೊಳ್ತಾ ಸಾಹಿತ್ಯ ಸಮಾಜ ಸೇವೆ ಶಿಕ್ಷಣ ಮತ್ತು ಮುಖ್ಯವಾಗಿ ಮಕ್ಕಳಲ್ಲಿ ಸಂತಸದ ಕಲಿಕೆಯನ್ನು ಉಂಟು ಮಾಡುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಹಾಗಾಗಿ ನನ್ನ ಬಿಡುವಿನ ಸಂದರ್ಭದಲ್ಲಿ ನನ್ನ ಶಿಕ್ಷಣದ ಅನುಭವಗಳನ್ನು ಮಕ್ಕಳಿಗೆ ಹೊತ್ತಿಗೆ ಹಂಚಿಕೊಳ್ತಾ ಗುಣಮಟ್ಟ ಶಿಕ್ಷಣಕ್ಕೆ ಇನ್ನೂ ಹೆಚ್ಚಿನ ಒತ್ತು ಕೊಡಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಯಾಕೆಂದರೆ ನಿವೃತ್ತಿ ಆದರೂ ಕೂಡ ನಾನು ಶಿಕ್ಷಕನೇ ಎಲ್ಲಿ ಕನ್ನಡ ಶಾಲೆಯ ಬಲವರ್ಧನೆಗೆ ಏನೇನು ಸಹಕಾರ ಆಗಬೇಕು ಅದು ನನ್ನ ಕೈಲಾದ ಮಟ್ಟಿಗೆ ಸಹಕಾರ ಮಾಡಬೇಕೆನ್ನುವಂಥ ಅಭಿಲಾಷೆಯನ್ನು ನಾನು ಹೊಂದ್ಕೊಂಡಿದ್ದೀನಿ ಶಾಬಾ ಸಡಿಗಳು ಅಂತೂ ಅರವತ್ತ ಒಂದು ಪುಸ್ತಕ ಪ್ರಕಟ ಆಗಿದೆ ಹೀಗೆ ಆಡು ಮುಟ್ಟದ ಸೊಪ್ಪಿಲ್ಲ ನೀಲಾವರ ಸುರೇಂದ್ರ ಅಡಿಗಳು ಮುಟ್ಟದ ಕ್ಷೇತ್ರವಿಲ್ಲ ಆಗಲಿ ನಿಮ್ಮ ಸದ್ಯದಲ್ಲೇ ನಿರ್ವತರಾಗ್ತಿದ್ರಿ ನಿಮ್ಮ ನಿರ್ವತ್ತ ಜೀವನ ಜ ಜಾಗೃತ ಪ್ರಿಂಟರ್ಸ್ ಅಲ್ಲೂ ಕೂಡ ಅಷ್ಟೇ ನನಗೆ ನನ್ನ ಎಲ್ಲ ಲೇಖನಗಳನ್ನು ಪುಸ್ತಕ ಪ್ರಕಟ ಆಗ್ತಾ ಇದೆ ಆಮೇಲೆ ನಾನು ರಾಜೀವ್ ಲೋಚನ್ ಅವರು ಕೂಡ ನನ್ನ ನೆನಪು ಕೊಡೋಕೆ ಪ್ರಪೇಂದು ಪ್ರೊಫೆಸರ್ ಉಪೇಂದ್ರ ಸ್ವಾಮೀಜಿ ಅವರು ನಾವೆಲ್ಲ ಈಗ ಎಲ್ಲರೂ ಕೂಡ ಈಗ ಒಬ್ಬರ ಹೆಸರು ಒಬ್ಬರೇ ಬಿಡೋಕ್ಕಾಗತ್ತೆ ಬಿಡೋಕ್ಕಾಗಲ್ಲ ಅಂದರೆ ಪುಸ್ತಕ ಪ್ರಕಟಣೆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಸಹಕಾರ ಮಾಡಿದ್ದು ಮತ್ತು ಶಾಲಾ ಶಿಕ್ಷಕ ಇದೇನು ಪುಸ್ತಕ ಮಾರಾಟ ಇಲ್ಲ ನನ್ನದು ಫಸ್ಟು ಶಾಲೆ ಆಮೇಲೆ ಸಾಹಿತ್ಯ ನಾನು ಯಾವ ಪುಸ್ತಕದಲ್ಲಿ ಇಷ್ಟುವರೆಗೆ ಯಾವ ಗೌರವಧನವನ್ನು ನಾನು ತೆಗೆದುಕೊಂಡಿಲ್ಲ ಪ್ರಕ ಮಾಡಿದ ಪುಸ್ತಕಗಳನ್ನು ಉಚಿತವಾಗಿ ಕೊಡುವುದು ಈ ರೀತಿಯಲ್ಲಿ ಇದ್ದೀನಿ ಹೀಗಾಗಿ ನನ್ನ ಅನುಭವಗಳನ್ನು ಅದು ಮುಖ್ಯವಾಗಿ ನಾನು ಶೈಕ್ಷಣಿಕ ಸಂಬಂಧಪಟ್ಟದ್ದೇ ಬರ್ದ್ ಜಾಸ್ತಿ ಮಕ್ಕಳ ಗುಣಮಟ್ಟ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿದ ಬಗ್ಗೆ ಒಂದು ಅಲ್ಪ ತೃಪ್ತಿ ನನಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ತುಂಬಾ ಸಂತೋಷ ಅಡಿಗಳು ಅರವತ್ತೊಂದು ಪುಸ್ತಕ ಬರ್ದಿದ್ರಿ ಇನ್ನು ಇಪ್ಪತ್ತೈದು ಪುಸ್ತಕ ಪ್ರಕಟ ಆಗಲಿಕ್ಕೆ ಬಾಕಿ ಇದೆ ಅಂತ ಅಂದ್ರೆ ಅರವತ್ತೊಂದು ಪ್ರಕಟ ಆಗಿದೆ ಇನ್ನು ಇಪ್ಪತ್ತೈದು ಪ್ರಕಟ ಆಗಲಿಕ್ಕೆ ಬಾಕಿ ಇದೆ ಅಂತ ಹೇಳಿದ್ರಿ ನಿಮ್ಮ ನಿರ್ವತ್ತ ಜೀವನ ಇನ್ನೊಮ್ಮೆ ಹೇಳ್ತೇನೆ ನಿರ್ವತ್ತ ಜೀವನದಲ್ಲಿ ಇನ್ನಷ್ಟು ಸಾಧನೆ ನೀವು ಮಾಡುವಂತಾಗಲಿ ಎಂಬುದು ನನ್ನ ಹಾರೈಕೆ ನಮಸ್ಕಾರ ನಮಸ್ಕಾರ ನಮಸ್ಕಾರ